ಸುಮ್ಮನೆ ಗೌರ್ಮೆಂಟ್ ಅವರು ಫ್ರೀ 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 ಅಂತ ಹೇಳ್ಬಿಟ್ಟು ಎಲ್ಲರೂ ತಲೆ ಚಪ್ಪಿ ಹೇಳ್ಬಿಟ್ಟವ್ರೆ. ಸ್ಕೂಲ್ ಹುಡುಗವ್ರಿಗೆ ಪಾಪ ಎಲ್ಲ ತೊಂದರೆ ಆಗ್ತಾ ಇದೆ, ಆಟೋದವ್ರಿಗೆ ತೊಂದರೆ ಆಗ್ತಾ ಇದೆ, ಇದು ಯಾರೋ ಒಬ್ಬರು ಬದುಕಿ 10 ಜನ ಹಾಳಾಗ್ತಾರೆ. ಫ್ರೀ ಅನ್ನೋದು ಬರೀ ಎರಡೇ ಎರಡು ಸಬ್ಜೆಕ್ಟ್ ವಾಜಪೇಯಿ ಹೇಳಿರ್ತಾರ, ಎಜುಕೇಷನ್ ಹಾಸ್ಪಿಟಲೈಸ್ ಎರಡಕ್ಕೆ ಫ್ರೀ. ಹೇಗ್ ಬೇಕೋ ಹಾಗೆ ಮಿಸ್ ಯೂಸ್ ಮಾಡೋದೇ ಜಾಸ್ತಿ ಇದೆ ಜನ. ಒಟ್ಟಿಗೆ ಅನ್ನ ತಿಂದ್ರೆ ಬದುಕಾಗೋದು, ರೈತರು ಬೆಳೆದ್ರೆ ಅದನ್ನ ತಿನ್ನಕಾಗೋದು, ಬಿಲ್ಡಿಂಗ್ ಕಟ್ಟರೆ ಬಿಲ್ಡಿಂಗ್ ತಿನ್ನಕಾಗತ್ತ, ನೀವು ಫ್ಲೇವರ್ ಮಾಡ್ತೀರಾ ಫ್ಲೇವರ್ ತಿನ್ನಕಾಗತ್ತ. ನಡೀತು ಧರ್ಮಸ್ಥಳ ಮಂತ್ರಾಲಯ ಹೊರನಾಡು ಶೃಂಗೇರಿ ಸುದ್ದಿ ಮಾಡೋಣ ಹೆಂಗೋ ಪುಕ್ಷಾಟೆ ಬಸ್ ಅಲ್ಲ ತಿಳಿ ಇಲ್ಲ ತಲ್ಲಿಳಿ ಅಲ್ಲ ತಿಳಿ. ಹೆಂಗೆ ರಾಜ್ಯದ ಹೆಲ್ತ್ ಹೆಂಗಿದೆ ಸರ್? ರಾಜ್ಯದ ಹೆಲ್ತ್ ಇವಾಗೆಲ್ಲ ಸ್ವಲ್ಪ ಕಣ್ಣೆಲ್ಲ ಮಡ್ರಾಸ್ ಆಗಿ ಬರ್ತಾ ಇದೆ ತುಂಬಾ ಜನಕ್ಕೆ. ಹೋಗ್ತಾ ಬೆಂಗಳೂರಲ್ಲಿ ಜಾಸ್ತಿ ಇದೆ, ತುಂಬಾ ಜನ ನಮ್ಗೆ ಗೊತ್ತಾಗತ್ತಲ್ಲ ಇಲ್ಲಿ ತುಂಬಾ ಜನ ಬರ್ತಾ ಇದಾರೆ ಪಾಪ. ಅದು ಮನೇಲಿ ಒಬ್ರಿಗೆ ಬಂದ್ರೆ ಎಲ್ಲರಿಗೂ ಬಂದ್ಬಿಡು, ಸ್ವಲ್ಪ ಅದು ಬೇಗ ಇನ್ಫೆಕ್ಷನ್ ಆಯ್ತು. ಮಡ್ರಾಸ್ ಬಂದ್ರೆ ಡ್ರಾಪ್ಸ್ ಹಾಕೊಂಡ್ರೆ ಒಳ್ಳೇದು, ಡ್ರಾಪ್ಸ್ ಹಾಕೊಂಡ್ರೆ 3 ದಿವಸದಲ್ಲಿ ವಾಸಿ ಆಗತ್ತೆ. ಅಂದ್ರೆ ಮನೇಲಿ ಏನೇನು ಒಬ್ರಿಗೆ ಬಂದ್ರೆ ಎಲ್ಲರಿಗೂ ಬರುತ್ತಲ್ಲ, ಅದೇ ತಲೆ ನಾವು. ಹಿಂಗೆ ಜನರು ನಿಮ್ಮನ್ನ ಈಗ ಡ್ರಾಪ್ಸ್ ತಗೋತಾರೆ ಜಾಸ್ತಿ, ಡ್ರಾಪ್ಸ್ ಈಗ ಸರ್ಕಾರನು ಕೊಡ್ತಾ ಇದೆ. ಏನು ಕೊಡ್ತಾ ಇದೆ? ಬೇರೆ ಬೇರೆ ಯೋಜನೆಗಳೆಲ್ಲ ಹಿಂಗೆ ತಲುಪಿದೆಯಾ ಗೃಹ ಜ್ಯೋತಿ ನಿಮಗೆ ತಲುಪ್ತಾ ಇವತ್ತು? ಕರೆಂಟ್ ಬಿಲ್ ಏನಾರು ಬಂತಾ? ಬಂದಿದೆ ಆಕ್ಚುಲಿ, ನಮ್ಗೆ ಅದೇನು ಜ್ಯೋತಿ ಎಲ್ಲ ಇಷ್ಟ ಇಲ್ಲ. ನಮ್ಮ ದುಡ್ಡು ತೆಗೆದು ನಮಗೆ ಕೊಟ್ಟರೆ ಏನು ಸರ್ಪ್ರೈಸ್? ನಾ ಅದನ್ನ ಬಂದು ಅಭಿವೃದ್ಧಿಗೆ ಇಂಥದಕ್ಕೆಲ್ಲ ಯೂಸ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದು ಸುಮ್ಮನೆ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ ಕಷ್ಟಪಟ್ಬಿಟ್ಟು, ಅದು ಈ ಥರ ವೇಸ್ಟ್ ಆದರೆ ಸುಮ್ಮನೆ ಅದು ವೇಸ್ಟ್. ಅದು ಸರಿಯಾಗಿ ಅಂದ್ರೆ ಯಾರಿಗೆ ಸಿಗ್ಬೇಕು ಅವ್ರಿಗೆ ಯಾರಿಗೆ ಸಿಗ್ಬೇಕು? ಇವಾಗ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಫ್ರೀ ಮಾಡ್ಲಿ ಯಾರನ್ನ ಕೇಳ್ತಾರ, ಇಲ್ಲ ವಯಸ್ಸಾದವ್ರಿಗೆ ಬೇಕಾದ್ರೆ ಕೊಡ್ಲಿ, ಅದು ಬೇಕಾದ್ರೆ ಒಪ್ಕೊಳ್ಳೋಣ. ಅದು ಬಿಟ್ಬಿಟ್ಟು ಇವಾಗ ಇವರು ಇದಕ್ಕೆ ಬರ್ಬೇಕು ಅನ್ಬಿಟ್ಟು ಆ ತರ ಮಾಡಿದ್ರೆ ಅದು ವೇಸ್ಟ್ ನನ್ನ ಮನ್ಸಿಗೆ. ರೈಟ್ ಪ್ಲಾನ್ ಅಲ್ಲ, ರೈಟ್ ಪ್ಲಾನ್ ಅಲ್ಲ ಇದು. ಎಜುಕೇಶನ್ ಕೊಡ್ಲಿ, ಹಾ ಬೇಕಾದ್ರೆ ರೈತರು ಕೊಡ್ಲಿ, ನಮ್ ಬೆನ್ನೆಲುಬು ಅವರು, ಅದೆಲ್ಲ ಆದ್ರೆ ಇಂಪ್ರೂವ್ಮೆಂಟ್ ಆ ದೇಶ ಪ್ರಗತಿ ಆಗ್ಲಿ. ಅದು ಬಿಟ್ಬಿಟ್ಟು ಇದು ದುಡ್ಡು ಕೊಟ್ರೆ ಯಾರು ಸರ್ ಕೆಲಸ ಮಾಡ್ತಾರೆ? ಇವಾಗಲೇ ಒಂದು ಪೈಸಾ ದುಡ್ಡು ಸಿಕ್ಕಿದ್ರೆ ಕುಡ್ಕೊಂಡ್ ಮಲ್ಕೊಂತಾರೆ, ಅಂತದ್ರಲ್ಲಿ ಏನು ಹೇಳಿ ವೇಸ್ಟ್ ಅಲ್ವಾ ಅದು? ಹಾ ಕರೆಕ್ಟ್. ಅದ್ರ ಬದಲು ಏನಾದ್ರೂ ಜಾಬ್ ಕ್ರಿಯೇಟ್ ಮಾಡ್ಲಿ, ಅವರು ಅದೇ ಇನ್ವೆಸ್ಟ್ಮೆಂಟ್ ಮಾಡಿ ಜನಗಳಿಗೆ ಕೆಲಸ ಕೊಡ್ಲಿ. ಈಗ 2000 ಮನೆ ಹೆಣ್ಮಕ್ಳಿಗೆ ಬಂದ್ರೆ ಗಂಡ ಅದನ್ನು ಕಿತ್ಕೊಂಡು ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ವೇಸ್ಟ್ ಮಾಡ್ತಾರೆ, ಯಾರು ಅಂಡರ್ ಎಸ್ಟಿಮೇಟ್ ಮಾರ್ಬಿಡ್ತಾರೆ, ಸುಮ್ಮನೆ ಇದಾಗುತ್ತೆ. ಅದೇ ಅವ್ರಿಗೊಂದು ಕೆಲಸ ಕೊಟ್ರೆ, ಇವಾಗ ಗಂಡ ಸತ್ರನು ಹೆಂಡತಿಗಾರ ಸಿಗುತ್ತೆ ಕೆಲಸ, ಹೆಂಗಾರ ಅವ್ರ ಫ್ಯಾಮಿಲಿ ಮೇಂಟೈನ್ ಆಗುತ್ತೆ. ಇದರಿಂದ ವೇಸ್ಟ್ ತಾನೇ ಇದು, ನೋಡಿ ನೀವು ಯೋಚನೆ ಮಾಡಿ. ಹೌದು ಅಂದ್ರೆ ಈ ಪ್ಲಾನ್ ಇಂದ ಕೊಟ್ಟರು ಜನರ ಜೀವನ ಅಂತೂ ಇದು ಆಗಲ್ಲ ಸರ್, ಇದೊಳಗೆಲ್ಲ ಆಗಲ್ಲ. 2000 ರೂಪಾಯಿ ಎಲ್ಲ ಫ್ರೀ ಕೊಟ್ಬಿಟ್ಟು ಬಸ್ ಎಲ್ಲ ಫ್ರೀ ಕೊಟ್ಟು ನೋಡಿ, ಸ್ಕೂಲ್ ಹುಡುಗವ್ರಿಗೆ ಪಾಪ ಎಲ್ಲ ತೊಂದರೆ ಆಗ್ತಾ ಇದೆ, ಆಟೋದವ್ರಿಗೆ ತೊಂದರೆ ಆಗ್ತಾ ಇದೆ, ಇದು ಯಾರೋ ಒಬ್ಬರು ಬದುಕಿ 10 ಜನ ಹಾಳಾಗ್ತಾರೆ ನೋಡಿ, ಯೋಚನೆ ಮಾಡಿ ನೋಡಿ. ಇವಾಗ ಸ್ಕೂಲ್ ಮಕ್ಕಳಿಗೆ ತೊಂದರೆ, ಬೆಳಿಗ್ಗೆ ಬರೋಕ್ಕಾಗಲ್ಲ ಪಾಪ ಅವ್ರಿಗೆ, ಕೆಲಸಕ್ಕೆ ಬರೋ ಟೈಮ್ ಸರಿಗೆ ಬರೋಕ್ಕಾಗಲ್ಲ, ಬಸ್ ತುಂಬಿ ತುಳುಕ್ತಾ ಇದೆ, ಏನು ಬಂದು ಪ್ರಯೋಜನ ಹೇಳಿ ನೋಡೋಣ. ಕಾರಣ ಏನು ಅಂದರೆ ಫ್ರೀ ಇವತ್ತು ನೋಡಿ, ಈಗ ಯಾವುದೋ ಕಮ್ಮಿ ಮಾಡ್ತಾ ಯಾವುದೋ ಜಾಸ್ತಿ ಆಗ್ತಾರೆ, ಇವೆಲ್ಲ ನಮ್ಮ ಕಷ್ಟ ಪಡ್ಬೇಕಷ್ಟೇ. ಫ್ರೀ ಅಂತ ಯಾವುದೂ ಇಲ್ಲ, ಫ್ರೀ ಯಾವುದೂ ಬರೋಲ್ಲ ಲೈಫಲ್ಲಿ. ಫ್ರೀ ಬಂದಿದ್ದೆಲ್ಲವೂ ಕೂಡ ಮನುಷ್ಯನ ಹಾಳು ಮಾಡುತ್ತೆ. ಹಾಳು ಮಾಡೋದನ್ನೆಲ್ಲ ಒಳ್ಳೇದಲ್ಲ ಅಂತ ಹೇಳ್ಬೋದು ಅಷ್ಟೇ, ಹಾಳು ಮಾಡೋದೆ ಅಂತ ಹೇಳೋಕ್ಕಾಗಲ್ಲ. ಅದು ಅದು ಜನರ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಬೇಕು ಅನ್ಸುತ್ತೆ, ತೀರ ಬಡವರಿಗೆ ಬೇಕಾಗಿರುತ್ತೆ ಅಂತ. ಎಜುಕೇಷನ್ನು ಮೆಡಿಸಿನ್ಸ್ ಹಾಸ್ಪಿಟಲ್ ಇದ್ದು ಫ್ರೀ ಕೊಡಬೇಕು, ಅದು ಮುಖ್ಯ. ಇನ್ನು ಮಿಕ್ಕಿದೆಲ್ಲ ಯಾವುದೂ ಅಲ್ಲ ನನ್ನ ಮನಸ್ಸಿಗೆ. ಹಾಗಂತೀರಾ? ನನಗನ್ಸೋದು, ನನ್ನ ಅನ್ಸೋದು. ಇನ್ನೊಬ್ರು ವಿಷಯ ನನಗೆ, ಒಂದಷ್ಟು ಸರ್ಕಾರಗಳು ನೋಡಿರ್ತೀರ ಹಿಂದೆ ಯಾವ್ದು ಕೊಟ್ಟರು ಯಾವ್ದು ಬೆಸ್ಟ್? ದೇಶ ಮುಖ್ಯ ಅಂತ ಬಂದಾಗ ಬೇರೆ ಎಲ್ಲ ಹೊರಟೋಗುತ್ತೆ ಸರ್, ದೇಶ ಮುಖ್ಯ ಅಷ್ಟೇ. ಮುಂದಕ್ಕೆ ನಮ್ಮ ದೇಶ ಮುಂದೆ ನಿಂತ್ಕೋಬೇಕು ಎಲ್ಲದಕ್ಕೂ ಅಷ್ಟೇ. ಫ್ರೀ ಅನ್ನೋದು ಬರೀ ಎರಡೇ ಎರಡು ಸಬ್ಜೆಕ್ಟ್ ವಾಜಪೇಯಿ ಹೇಳಿರ್ತಾರ, ಎಜುಕೇಷನ್ನು ಹಾಸ್ಪಿಟಲೈಸ್ ಎರಡಕ್ಕೆ ಫ್ರೀ. ವಾಜಪೇಯಿ ಹೇಳಿದ್ರು ಹಿಂದೆ, ವಾಜಪೇಯಿ ಹೇಳಿದ ಅದನ್ನ ಓದಿದ್ದೆ. ಇವೆರಡನ್ನ ಫ್ರೀ ಕೊಡಬೇಕು ಕೊಟ್ರೆ ಅದು ಒಳ್ಳೇದು ಅಂತ. ಯಾಕೆ ಇವ್ರಿಗೆ ಇಷ್ಟು ಒಳ್ಳೆಯಲ್ವಾ ಇವೆರಡಲ್ವಾ? ತುಂಬಾ ಎಸೆನ್ಷಿಯಲ್ ಅಂದ್ರೆ ತುಂಬಾ ನೆಸೆಸರಿ. ಅದು ಅವರವರು ತೀರ್ಮಾನ ಮಾಡಬೇಕು, ನಾವಲ್ಲ. ಬುದ್ಧಿವಂತ ಇರ್ತಾರೆ ಅಲ್ಲಿ ತೀರ್ಮಾನ ಮಾಡ್ತಾರೆ, ಅದು ಯಾವ ಕಾರಣಕ್ಕೆ ಮಾಡಿದ್ರು? ತೀರ್ಮಾನ ಮಾಡೋದು ನಾವೇ ಅಲ್ವಾ ಇವ್ರು ಗೆಲ್ಬೇಕು ಅಂತೇಳಿ? ಅದನ್ನ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಕಷ್ಟ, ಜನರಲ್ ಆಗಿ ಏನಾಗತ್ತೆ ಗೊತ್ತಿಲ್ಲ. ಲಕ್ಷ ಲಕ್ಷ ಜನ ಆಯ್ಕೆ ಮಾಡಿ, ಎಷ್ಟು ಜನಕ್ಕೆ ಆಗ್ತಾನೆ ಅಂತ ಗೊತ್ತಿಲ್ಲ. ಏನಿಲ್ಲ ಸರ್, ಏನಿಲ್ಲ, ಏನು ಬದಲಾಗಿಲ್ಲ. ಆ ಸುಮ್ಮನೆ ಗೌರ್ಮೆಂಟ್ ಅವರು ಫ್ರೀ 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 ಅಂತ ಹೇಳ್ಬಿಟ್ಟು ಎಲ್ಲರೂ ತಲೆ ಚಪ್ಪಿ ಹೇಳ್ಬಿಟ್ಟವ್ರೆ. ಫಸ್ಟ್ ಅದು ಫ್ರೀ ಕಮ್ಮಿ ಮಾಡಬೇಕು. ಅನ್ನ ಅನ್ನ ಅಕ್ಕಿ ಫ್ರೀ ಸಿಗೋದು ಒಳ್ಳೇದಲ್ವಾ? ಬಸ್ ಹೆಂಗಸರು ಕೊಡ್ತಾರೆ, ಗಂಡಸರು ಕೊಡ್ತಾರಾ ಹೇಳಿ? ಗಂಡಸರಿಗೆ ಏನು ಕೊಟ್ಟಿಲ್ಲ. ಮತ್ತೆ ಏನು ಕೊಟ್ಟಿದ್ದಾರೆ ಇವಾಗ? ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬಿಲ್ 0 ಅಂತ ಹೇಳ್ತಾರೆ. ಅಲ್ಲಿ ನೋಡ್ರೆ 120 ಬರ್ತಿದೆ.
ಏನು ಮಾಡೋಣ ನಾವೆಲ್ಲಿಂದ ಬಡವ್ರ ಜೀವನ ಬಡವ್ರೆಲ್ಲೋಣ ಅಲ್ಲಿಂದ ಹೋಣ ಹೇಳಿ ಇಲ್ಲಿ ಮಾಡೋ ಸಂಪಾದನೆ ಅಷ್ಟೇ ಇದೆ ಅಕ್ಕಿ ಗ್ಯಾಸ್ ಬೆಲೆ 1,200 ರೂಪಾಯಿ ಆಯಿತು ಆಮೇಲೆ ರೇಷನ್ 1-2 ಆಗಿದೆ ತರಕಾರಿ ಬೆಲೆ ಜಾಸ್ತಿ ಅವ್ನು ಕಾಫಿ ಕುಡಿಬೇಕು ಅಂದರೆ ಇವಾಗ 10 ರೂಪಾಯಿ ಇದ್ದಿದ್ದು 20 ರೂಪಾಯಿ ಆಯಿತು ಅಯ್ಯೋ ಏನು ಮಾಡಲ್ಲ ಸರ್ ಗೌರ್ಮೆಂಟ್ ಏನು ಮಾಡಲ್ಲ ಇದಂತೂ ಸುಳ್ಳು ಮುಂಚೆ ಮೋದಿ ಇರಾಗಂತೂ ಅವಾಗಂತೂ ಪರವಾಗಿಲ್ಲ ನಡೀತಾ ಇತ್ತು ಇವಾಗ ಹೊಸ ಸರ್ಕಾರ ಬಂದ್ಮೇಲೆ ಇದ್ದಿದ್ದು ಇದಾಗ್ಬಿಟ್ಟಿದೆ ಗಂಡಸಿಗೆ ಏನೋ ಮಾಡಿದಾರ ಅವಲ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದಾರೆ ಎಣ್ಣೆ ಹೊಡೆಯೋದು ಜಾಸ್ತಿ ಆಗಿದೆ ನಮ್ಮಂಥವ್ರು ಎಣ್ಣೆ ಹೊಡೆಯಲ್ಲ ಅಕ್ಕಿ ನಾವು ಅಕ್ಕಿ 25 ಇವಾಗ 5 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿ 10 ಕೆಜಿ ಕೊಡ್ತೀನಿ ಅಂತಾರೆ ಅದು 5 ಕೆಜಿ ಇವಾಗ 5 ಕೆಜಿ ಮಾಡಿದ್ದಾರೆ 5 ಕೆಜಿ ಮಾಡಿದ್ರೆ ಅದು 3 ಕೆಜಿ ಅಕ್ಕಿ ಕೊಡ್ತಾರೆ ಅಷ್ಟೇ 100 ರೂಪಾಯಿ 3 ಕೆಜಿ ಸಿಗುತ್ತೆ 3 ಕೆಜಿ ಕೊಡ್ತಾರೆ ಆ 3 ಕೆಜಿ ಏನು ಪ್ರಯೋಜನ ಬಂತು ಅದು ಅದು ಕೊಡದೇ ಇರೋ ಬೇಡ ಅದು ಈಗ ದುಡ್ದೇ ದುಡ್ತೀವಿ ಮಾಡದೇ ಮಾಡ್ತೀವಿ ಅದು ನಾವು ಮಾಡ್ಕೊಂಡು ತಿನ್ನೋದು ದುಡ್ದು ತಿನ್ಬೋದಲ್ಲ ಎಲ್ಲ ಕೊಟ್ಟಿದ್ದಾರೆ ಹೌದು ಹೆಂಗೆ ಶಕ್ತಿ ಹೆಂಗೆ ಸಿಕ್ಕಿದೆ ಸರ್ಕಾರದಿಂದ 95% ಸಿಕ್ಕಿದೆ ಉಚಿತ ಬಸ್ ಓಡಾಟ ಮಾಡ್ತಾ ಇದ್ದೀರಾ ಹೌದು ಒಳ್ಳೇದಾ ಕೆಟ್ಟದು ಯಾಕೆ ಯಾಕೆ ಅಂತಂದರೆ ಹೇಗೆ ಬೇಕೋ ಹಾಗೆ ಮಿಸ್ಯೂಸ್ ಮಾಡೋದೇ ಜಾಸ್ತಿ ಇದೆ ಜನ ಸುಮ್ಮನೆ ಓಡಾಡ್ತಾರೆ ಅದು ಸರ್ಕಾರ ಕ್ಲಾಸ್ ಅಲ್ವಾ ಅದು ನಿಜವಾಗ್ಲೂ ಅವಶ್ಯಕತೆ ಇದ್ದವರು ಬಳಸ್ಕೊತಾ ಇಲ್ಲ ಅವಶ್ಯಕತೆ ಇದ್ದವರಿಗೆ ಬೇಕು ಅನ್ನೋದು ಸಿಗ್ತಾ ಇಲ್ಲ ಕೆಲಸಕ್ಕೆ ಹೋಗೋರಿಗೆ ಸಿಗಬೇಕಾಗಿತ್ತು ಅಂದರೆ ಉಚಿತ ಅನ್ನೋದು ಪದದ ಅರ್ಥ ತಿಳ್ಕೊಂಡು ಮಾಡಿದರೆ ಅದು ನೋ ಪ್ರಾಬ್ಲಮ್ ಇದು ಉಚಿತ ಅನ್ನೋದು ಪದ ಅರ್ಥ ತಿಳಿದೇ ಮಾಡ್ತಿದ್ದಾರೆ ಸುಮ್ಮನೆ ಓಡಾಡ್ತಿದ್ದಾರೆ ಫ್ಯಾಮಿಲಿಗೆ ಕಷ್ಟ ಆಗ್ತಿದೆ ಮನೇಲಿ ಗಂಡು ಮಕ್ಳಿಗೆ ಕಷ್ಟ ಆಗುತ್ತೆ ಯಾವಾಗ ಆಚೆ ಹೋಗ್ತೀವೋ ನಾವು ಗಂಡು ಮಕ್ಳಿಗೆ ಕಷ್ಟ ಆಗುತ್ತೆ ಊಟ ತಿಂಡಿಗೆಲ್ಲ ಕಷ್ಟ ಆಗುತ್ತೆ ಈಗ 2,000 ಬಂದ್ರಂತೂ ಮುಗ್ದೆ ಹೋಯ್ತೀನಿ ಈ ತಿಂಗಳಿಂದ ದುಡ್ಡು ಸಿಕ್ಬಿಡುತ್ತೆ ಫ್ರೀ ಬಸ್ ಫ್ರೀ ಬಸ್ಸು ಅಲ್ಲ ಒಟ್ಟು ಮಹಿಳಾ ಸಬಲೀಕರಣ ಅಂತಾರೆ ಇದರಿಂದ ಹೇಳ್ತೀರಾ 2,000 ಅವ್ರ ಕೈಗೆ ದುಡ್ಡು ಸಿಕ್ಕಿದ್ರೆ ಬಿಸ್ನೆಸ್ ಎಲ್ಲ ಈಗ ಅಂಗಡಿಗೆ ಬರ್ತಾರೆ ತಗೋತಾರೆ ಏನೋ ಬಿಸ್ನೆಸ್ ಡೆವಲಪ್ ಆಗುತ್ತೆ ಅಂತಾರೆ ಕಷ್ಟ ಇದೆ ಯಾರು ಬರೋದು ಇದಾಗ್ತಿದೆ ಕಷ್ಟ ಹೇಳಕ್ಕಾಗ್ತದೆ ಕಷ್ಟ ಬಂದೇ ಬರ್ತಾರೆ ದುಡ್ಡು ಕೊಟ್ಟು ಕೊಡ್ಲೆ ಅಂತ ಹೇಳಕ್ ಬರಲ್ಲ ಹೇಳಕ್ಕಾಗಲ್ಲ ಅದನ್ನ ಗಂಡ ಮನೆಯಲ್ಲಿ ಗಂಡಸ್ರೆ ಇಸ್ಕೊಬಿಟ್ಟು ಆರಾಮಾಗಿ ಕುಡಿದ್ಗಿಡ್ದು ಆಡ್ಲಿ ಇಲ್ಲ ಇಲ್ಲ ಅಷ್ಟು ಈಸಿಯಾಗಿ ಗಂಡಸ್ರಿಗೆ ಕೊಡಲ್ಲ ಬಿಡಿ ಯಾರು ಕೊಡೋದು ಅಂತೀರಾ ಹೆಣ್ಮಕ್ಳೆ ಸ್ಟ್ರಾಂಗ್ ಅಂತೀರಾ ಹೌದು 2,000 ಬಂದ್ರೆ ಅಕೌಂಟ್ ಎಲ್ಲ ಉಳಿಸ್ಕೋತಾರೆ ಹೌದು ಖಂಡಿತ ಒಳ್ಳೇದಾಗ್ಬೋದು ಅದರಿಂದ ಮನೆಗೆ ಸ್ವಲ್ಪ ಹೆಲ್ಪ್ಫುಲ್ಲ ಮನೆಗೆ ಅದೇ ಹೇಳದ್ನಲ್ಲ ಯಾರಿಗೆ ನೀಡಿ ಇದೆಯೋ ಆ ನೀಡಿ ಪೀಪಲ್ಗೆ ಸಿಕ್ತಿಲ್ಲ ಎಲ್ಲ ಇವರು ಇದೆಲ್ಲ ಗೊತ್ತಿರೋರು ಹಾಕೋತಾರೆ ಈಗ ಗೊತ್ತಿಲ್ಲದೆ ಇರೋರಿಗೆ ಸಿಕ್ತಿಲ್ಲ ಆ್ಯಪು ಇವೆಲ್ಲ ಯಾರಿಗೆ ಡೌನ್ಲೋಡ್ ಮಾಡಬೇಕು ಹೆಂಗೆ ಗೊತ್ತಿದೆಯೋ ಅವರೆಲ್ಲ ಹಾಕೊಂಡ್ಬಿಡ್ತಾರೆ ಗೊತ್ತಿಲ್ಲದೆ ಇರೋರಿಗೆ ಏನಾಗಬೇಕಾಗಿದೆ ಈಗ ಸ್ಲಮ್ಮಲ್ಲಿರೋರೆಲ್ಲ ಏನು ಮಾಡಬೇಕಾಗಿದೆ ನಮಗೆ ಸಿದ್ದರಾಮಯ್ಯನವರು 2,000 ಕೊಡೋದು ಲೇಡೀಸ್ ಅವ್ರಿಗೆ ಮಹಾ ಅಪರಾಧ ಅದು ಅಲ್ವಾ ಅದೇ ರೈತರಿಗೆ ಬೀಜ ಸಬ್ಸಿಡಿ ಕೊಡಬೇಕು ತೆಂಗಿನ ಸಸಿ ಕೊಡಲಿ ಗೊಬ್ಬರಕ್ಕೆ ಕೊಡಲಿ ಇನ್ನು ಪೈಪ್ಗಳು ಸಪ್ರೋಟ್ ಮಾಡಲಿ ಆಮೇಲೆ ಬೋರ್ಗಳಿಗೆ ಈಗ ಕಟ್ ಮಾಡ್ತವ್ರೆ ನೀವು ನಂಬರ್ ಮಾಡಿಸ್ಕೊಂಡಿಲ್ಲ ಅಂತೇಳಿ ಬಂದು 25,000 ರೂಪಾಯಿ ದುಡ್ಡು ಕೇಳೋದು ಇವೆಲ್ಲ ಮಾಡಿದಾರಲ್ಲ ಸರಿನಾ ಸರ್ ಅವೆಲ್ಲ ಮಾಡಿ ರೈತಿಗೆ ಉಪಯೋಗ ಮಾಡಿದರೆ ನಮ್ದೊಂದು ಅಭಿಪ್ರಾಯ ಚೆನ್ನಾಗಿತ್ತು ಸರ್ ಸರ್ಕಾರ ನೋಡಿ ಈಗ ತೆಂಗಿನ ಬೆಳೆಗಾರರಿಗೆ ನಮಗೆ ಹೋದ ವರ್ಷ ಜಾಸ್ತಿ ಮಾಡಲಿ ಸರ್ ಕಾಪಿ ರೇಟ್ ನೋಡಿದ್ರೆ ನಮ್ದೀಗ 8,400 ರೂಪಾಯಿ ಇದೆ ಏನು ಮಾಡಬೇಕು ನಾವು ಮಾಡಿದ್ದಾರೆ ನೋಡಿ ಸರ್ 8,000 ರೂಪಾಯಿ ಏನು ಬರುತ್ತೆ 8,400 ರೂಪಾಯಿ ವರ್ಷ ಎಲ್ಲ ಕಾಯ್ತಿದ್ವಿ 1,000 ಕಾಯಿ ಹಾಕೊಂಡು ತೊಗರಿ ಬೆಳೆ ಎಷ್ಟು 120 ರೂಪಾಯಿ ಇದೆ ತೊಗರಿ ಬೆಳೆ 140 ರೂಪಾಯಿ ಆಗಿದೆ ಅವ್ರು ನಾವು ಕೊಡುವಂಥ ವಸ್ತುಗಳನ್ನ ಕಡಿಮೆ ಮಾಡ್ತಾರೆ ಅವ್ರು ಕೊಡುವಂಥ ಜಾಸ್ತಿ ಮಾಡ್ತಾ ಇದೆ ನೋಡಿ ಅದೆಲ್ಲ ಅವ್ರಿಗೆ ಬಿಟ್ಟಿದೆ ಸರ್ ಏನು ಹೇಳಕ್ಕಾಗಲ್ಲ 20,000 ಮಾಡಿ ರೈತರಿಗೆ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ ಇಂಪಾರ್ಟೆಂಟ್ ಆಗಿ ನಾವು ಫ್ರೀ ಅಂತ ತಪ್ಪು ಸರ್ ನಮಗೆ ಇಂಪಾರ್ಟೆಂಟ್ ಆಗಿ ರೈತರಿಗೆ ಸಲಹೆ ಮಾಡ್ಬೇಕು ನಮ್ಗೆ ಇನ್ನೇನು ಕೇಳಲ್ಲ ಅವು ರೈತರು ಇದ್ದರೇನೆ ಸರ್ ಇದು ಇವತ್ತು ಗಾಳಿ ನೀರು ಒಂದು ಇದು ಸಿಕ್ಕುತ್ತೆ ನಿಮಗೆ ರೈತರಿಲ್ಲ ಅಂದರೆ ನೀವು ಊಟ ಮಾಡಿ ಊಟಕ್ಕೆ ಎಲ್ಲಿ ಹೋಗ್ತೀರಾ ಅವ್ನು ಬೆಳೆದ್ರೆ ಅಲ್ವಾ ಸರ್ ನಿಮಗೆ ಸಿಕ್ಕೋದು ಈಗ ಹೊಟ್ಟೆಗೆ ನಾವು ಜನ ಬದುಕ್ತಿರೋದು ಹೊಟ್ಟೆಗೆ ಅನ್ನ ತಿಂದರೆ ಬದುಕೋಕ್ಕಾಗೋದು ರೈತರು ಬೆಳೆದ್ರೆ ಅದನ್ನು ತಿನ್ನೋಕ್ಕಾಗೋದು ಬಿಲ್ಡಿಂಗ್ ಕಟ್ಟರೆ ಬಿಲ್ಡಿಂಗ್ ತಿನ್ನೋಕ್ಕಾಗತ್ತಾ ನೀವು ಒಂದು ಫ್ಲೇವರ್ ಮಾಡ್ತೀರಾ ಫ್ಲೇವರ್ ತಿನ್ನೋಕ್ಕಾಗತ್ತಾ ತಿನ್ಬೇಕಾಗಿರೋದು ಹೊಟ್ಟೆಗೇನೋ ಅನ್ನನ ರೈತರು ಬೆಳೆದ್ರೆ ರಾಗಿ ಬೆಳೆಯಬೋದು ಭತ್ತ ಬೆಳೆಯಬೋದು ಅಳ್ಳಿ ಬೆಳೆಯಬೋದು ಎಲ್ಲದು ಬೆಳೆದ್ರೆ 10 ಕೆಜಿ ಸುಮ್ಮನೆ ಸರ್ ಎಲ್ಲ ರೈತರು ನಾವು 8,000 ಕೊಡೋದು ರಾಗಿ ತನ್ನದ ಅವಳಕ್ಕೆ ಹೋಗ್ಲಿ ಸರ್ ಅದು ಅಕ್ಕಿ ಕೊಡಲಿ ನಾವು ಇಲ್ಲ ಅನ್ನಲ್ಲ ಬಡವ್ರ ಬಗ್ಗೆ ಇರ್ತಾರೆ ಎಲ್ಲರಿಗೂ ಕೊಡಬೇಕು ಅದಾಗಲಿ 2,000 ಬಸ್ಸು ಎಲ್ಲ ಏನಕ್ಕೆ ಅವಶ್ಯಕತೆ ಇದೆ ಸರ್
ಸುಮ್ಮನೆ ಸೋಂಬೇರಿ ಮಾಡ್ತಾ ಇರ್ತಾರೆ. ಹಾಂ, ಎಲ್ಲರೂ ಸೋಂಬೇರಿ ಮಾಡಿದ್ರು. ಈಗ ನೀವು ಹೇಳ್ದಂಗೆ 2,000 ರೂಪಾಯಿ ರೈತರು ಲೇಡೀಸ್ ಸಿಕ್ಬಿಟ್ರೆ ಏ ನಡಿ ಧರ್ಮಸ್ಥಳ ಮಂತ್ರಾಲಯ ಹೊರನಾಡು ಶೃಂಗೇರಿ ಸುದ್ದಿ ಮಾಡೋಣ ನಂಗೋ ಪುಕ್ಷಡೆ ಬಸ್ ಅಲ್ಲ ತಿಳಿ ಇಲ್ಲ ತಲ್ಲಿಳಿ ಅಲ್ಲ ತಿಳಿ 2,000 ದುಡ್ಡು ಇರುತ್ತೆ. ಹಾಂ, ಅಂದ್ರೆ ಒಂದು ದೇವ್ರಿಗೆ ಒಂದು 101 ಹಾಕು, ಊಟ ಮಾಡು, ಇಲ್ಲ ಸತ್ತು ಅಲ್ಲ ಶುಭ. ನಾವು ಅಲ್ಲಿ ದನ ಕಾಯ್ಕೊಂಡು ಹುಲ್ಲು ಹಾಕೊಂಡು ಮನೆ ತಾವ್ ನಾವು ಸಾಯೋದು ಬರಲಿಲ್ಲ ಅಂತ.